ಬಿಜೆಪಿ ಸ್ನೇಹಿತರು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿಗಳು ದೇವರ ಹೆಸರನ್ನ ರಾಜಕೀಯವಾಗಿ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಗಾಬರಿ ಆಗ್ತಿದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆಂಜನೇಯ ಭಜರಂಗಿಗೂ ಭಜರಂಗ ದಳಕ್ಕೂ ಏನು ವ್ಯತ್ಯಾಸ? ಅದೇ ಬೇರೆ, ಅದೊಂದು ಪೊಲಿಟಿಕಲ್ ಔಟ್ಫಿಟ್. ಅವರು ರಾಜಕೀಯವಾಗಿ ಎಲ್ಲ ಈಗ ಉತ್ತವೆಲ್ಲ ಬಸವಾಗ್ತದ, ಆಂಜನೇಯನ ಹೆಸರು ಇಟ್ಕೊಂಡ್ಬಿಟ್ಟ ತಕ್ಷಣ ಎಲ್ಲ ಆಂಜನೇಯ ಆಗುತ್ತಾ? ಒಂದು ಸಂಸ್ಥೆ ಹೆಸರು ಇಟ್ಕೊಂಡಿದ್ದಾರೆ, ಮಾರಲ್ ಪೊಲೀಸ್ ಮಾಡ್ತಾ ಇದ್ದಾರೆ. ಯಾರು ರಾಜ್ಯದಲ್ಲಿ ದೇಶದಲ್ಲಿ ಅಶಾಂತಿ ಮೂಡಿಸ್ತಾರೆ, ಯಾರು ಕಾನೂನನ್ನು ಕ್ರಮ ಕೈ ತೆಗೆದುಕೊಳ್ತಾರೆ ಅಂತವ್ರಿಗೆ ಅಂತ ನಾವು ಹೇಳಿದ್ದೇವೆ. ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ, ನಾವು ಬಜರಂಗ ಬಲಿಯ ಭಕ್ತಿ. ನಾನು ಇಲ್ಲಿ ಹೇಳಿದ್ದೀನಿ ನೋಡಿ, ಇಲ್ಲಿ ಕೆಂಪ ಇದನ್ನು ಇಟ್ಕೊಂಡಿದ್ದೀನಿ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ತಂದೆ ದಶರಥ ಮಹಾರಾಜನ ದೇವಾಲಯ ಇಲ್ಲ, ರಾಮನ ಬಂಟ ಆಂಜನೇಯನ ದೇವಸ್ಥಾನ ಎಲ್ಲ ಕಡೆ ಇದೆ. ನಾವು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯನ ದಳದ ಭಕ್ತರು ನಾವು ಎಲ್ಲ. ನಾವು ಕನ್ನಡಿಗರು ವಿಶೇಷವಾಗಿ ಈ ನಾಡಿನಲ್ಲಿ ಆಂಜನೇಯ ಹುಟ್ಟಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಅದಕ್ಕೆ ಶಕ್ತಿ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಅದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಎಲ್ಲ ಪ್ರಮುಖವಾದಂಥ ಆಂಜನೇಯನ ದೇವಸ್ಥಾನಗಳು, ಎಲ್ಲಿ ಒಂದು ಇತಿಹಾಸ ಸೃಷ್ಟಿಯಾದಂಥ ಆಂಜನೇಯ ದೇವಸ್ಥಾನಗಳಿದೆ, ಮುಂದಿನ ದಿನದಲ್ಲಿ ನಾವೆಲ್ಲ ಅದರ ಅಭಿವೃದ್ಧಿಗೆ ಒಂದು ವಿಶೇಷವಾದಂಥ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ರೂಪಿಸ್ತದೆ. ಆಂಜನೇಯನ ಹೆಸರಿನಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಂದೆ ಆದಂಥ ಯುವಕರಿಗೆ ಶಕ್ತಿ ತುಂಬಲು ಆಂಜನೇಯನ ಸಿದ್ಧಾಂತವನ್ನು ರೂಪಿಸಲು ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಅಂಜಾದ್ರಿ ಅಭಿವೃದ್ಧಿ ಮಂಡಳಿಯನ್ನು ಕೂಡ ನನ್ನ ಈ ದೇವಸ್ಥಾನದ ಸನ್ನಿಧಿ ಹೇಳ್ತಾ ಇದ್ದೀನಿ, ಒಂದು ವಿಶೇಷವಾದಂಥ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತೇವೆ ಅನ್ನೋ ಮಾತನ್ನು ಈ ದೇವರ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಮತ್ತು ಇದರ ಜೊತೆಗೆ ಅನೇಕ ಈಗ ಬಿಜೆಪಿ ಸ್ನೇಹಿತರು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿಗಳು ದೇವರ ಹೆಸರನ್ನ ರಾಜಕೀಯವಾಗಿ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಭಾವನೆ ತೆಗೆದುಕೊಂಡು ಹೋಗಬೇಕು. ನಾವು ಅದನ್ನ ಎಲ್ಲ ಸಮಾಜದ ಎಲ್ಲ ಧರ್ಮದವರು ಕೂಡ ಆಂಜನೇಯನ ನಂಬಿಕೊಂಡಿದ್ದಾರೆ. ಸೊ ನಾವು ದೇವರು ಆಂಜನೇಯ ಅವರವರ ಭಕ್ತಿ ಅವರವರ ಭಾವ ಎಲ್ಲರ ವಿಚಾರ. ಈ ಮೈಸೂರಿಂದ ಇಲ್ಲಿ ಬೆಂಗಳೂರಿಂದ ಮೈಸೂರು ಬರ್ತೀರಿ, ಒಂದು 25 ಕಡೆ ಆಂಜನೇಯನ ದೇವಸ್ಥಾನ ಇದೆ. ಕೆಂಗಲನ್ಮಂತೇವ್ರು ಕಟ್ಟಿದ್ರು, ಯಾವ್ದಾದ್ರು ಒಂದೇನಾದ್ರು ಬಿಜೆಪಿಯವ್ರು ಕಟ್ಟಿದಾರ? ಒಂದು ದೇವಸ್ಥಾನನ ಬಿಜೆಪಿಯವ್ರು ಕಟ್ಟಿದಾರಾ?